ತಕ್ಷೀರು ಅಂತ ಅಂಕಿಅಂಶಗಳ ಆಧಾರದ ಮೇಲೆ ಮಾತ್ರ ಸರ್ವೋಚ್ಚ ನ್ಯಾಯಾಲಯ ತೀರ್ಪು ಕೊಡುತ್ತೆ. ಕಾನೂನು ಇಲಾಖೆ ಮತ್ತು ನೀರಾವರಿ ಇಲಾಖೆ ಸುಪ್ರೀಂ ಕೋರ್ಟ್ನಲ್ಲಿ ಸಮರ್ಥಕವಾಗಿ ವಾದ ಮಂಡಿಸಲು ಸಂಪೂರ್ಣ ವಿಫಲ ಆಗಿದೆ. ಸುಪ್ರೀಂ ಕೋರ್ಟಿನ ಇಂದಿನ ಆದೇಶವನ್ನು ಗಮನಿಸಿದರೆ ಸರ್ಕಾರ ಸರಿಯಾದ ರೀತಿ ಹೋಮ್ವರ್ಕ್ ಮಾಡದೆ ಕೋರ್ಟ್ ಮೆಟ್ಟಲ್ಲಿ ಇರುವಂಥದ್ದು ರುಜುವಾತಾಗಿದೆ. ಸರಿಯಾದಂಥ ದಾಖಲೆ ಒದಗಿಸುವುದರಲ್ಲಿ ವಿಫಲವಾಗಿದೆ. ಈ ವಿಷಯದಲ್ಲಿ ಕಾಂಗ್ರೆಸ್ಸಿನ ಮಿತ್ರಪಕ್ಷವಾದ DMK ಸರ್ಕಾರ ಇರುವ ತಮಿಳುನಾಡಿನ ಜೊತೆ ನಮ್ಮ ಸರ್ಕಾರ ಮಾತನಾಡಬೇಕು. ಕೇಂದ್ರವನ್ನು ಮಧ್ಯದಲ್ಲಿ ಎಳೆತರುವಂಥದ್ದು ಸರಿಯಲ್ಲ. ನಾನು ಒಂದೇ ಒಂದು ಒತ್ತಾಯ ಮಾಡುವಂಥದ್ದು ಮುಖ್ಯಮಂತ್ರಿಗಳನ್ನು, ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿ ವಾಸ್ತವಿಕ ಸ್ಥಿತಿಯನ್ನು ತಿಳಿಸಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಒಂದು ಸಮಿತಿಯನ್ನು ಕಳಿಸ್ಕೊಡಲಿ. ಇಲ್ಲಿ ಜಲಾಶಯದ ನೀರಿನ ಮಟ್ಟ ಪರಿಶೀಲನೆ ಮಾಡಲಿ. ಅದರ ಆಧಾರದ ಮೇಲೆ ಅವ್ರು ಏನು ತೀರ್ಪು ಕೊಡ್ತಾರೆ ಅದಕ್ಕೆ ನಾವು ತಲೆಬಾಗಿ ಸಿದ್ಧ ಇದ್ದೀವಿ.